ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಸೀಲ್ ಡೌನ್ ಮಾತುಗಳು ಶುರುವಾಗ್ತಾ ಇದೆ, ಮಗದೊಂದ್ ಕಡೆ ನೋಡಿ ಇಡೀ ದೇಶವೇ ಮತ್ತಷ್ಟು ದಿನ ಲಾಕ್ಡೌನ್ ಆಗುತ್ತಾ ಅನ್ನೋದು ನಾಳೆ ಗೊತ್ತಾಗಬಹುದು. ಯಾಕೆ ಗೊತ್ತಾ, ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳ ಜೊತೆ, ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಕೆಲವು ರಾಜ್ಯಗಳು 30ನೇ ತಾರೀಕಿನ ತನಕ ಲಾಕ್ಡೌನ್ ಅನ್ನ ಘೋಷಣೆ ಮಾಡಾಗೋಗಿದೆ. ಎಲ್ಲಕ್ಕಿಂತ ದುರಂತ ಅಂದ್ರೆ ದೇಶಕ್ಕೆ ಕೊರೋನಾ ಒಕ್ಕರಿಸಿ ಇವತ್ತಿಗೆ 100 ದಿನ ಆಯಿತು. ಭಾರತದಲ್ಲಿ ಕೊರೋನಾಗೆ 206 ಜನ ಸಾವು, 24 ಗಂಟೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ 37 ಜನ. 24 ಗಂಟೆ ಭಾರತದಲ್ಲಿ 900 ಹೊಸ ಕೇಸ್, 48 ಗಂಟೆಯಲ್ಲಿ 1487 ಜನರಿಗೆ ಸೋಂಕು, 7,000 ಗಡಿ ತಲುಪಿದ ಸೋಂಕಿತರ ಸಂಖ್ಯೆ. 21 ದಿನಗಳ ಕೊರೋನಾ ಲಾಕ್ಡೌನ್ ಮುಗಿಯೋಕೆ ಇನ್ನೂ 4 ದಿನ ಅಷ್ಟೇ ಬಾಕಿ. ಆದರೂ ಭಾರತದಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗಿಲ್ಲ, ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಕೇವಲ 24 ಗಂಟೆ ಭಾರತದಲ್ಲಿ 900 ಹೊಸ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇನ್ನು 48 ಗಂಟೆಯಲ್ಲಿ 1487 ಜನರು ಸೋಂಕಿಗೆ ಒಳಗಾಗಿದ್ದಾರೆ. ಇತ್ತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ದೇಶದಲ್ಲಿ ಇವತ್ತಿಗೆ ಒಟ್ಟು 6761 ಜನರಲ್ಲಿ ಕೊರೋನಾ ಆವರಿಸಿದೆ. 7,000 ಗಡಿಯತ್ತ ಭಾರತ ಬಂದಿರೋದು ನಿಜಕ್ಕೂ ಆತಂಕದ ಸಂಗತಿ. ಇದೆಲ್ಲಕ್ಕಿಂತ ಆತಂಕಕಾರಿ ಸಂಗತಿ ಅಂದ್ರೆ 24 ಗಂಟೆಯಲ್ಲಿ ಭಾರತದಲ್ಲಿ 37 ಜನ ಜೀವ ಬಿಟ್ಟಿದ್ದಾರೆ. ದೇಶದಲ್ಲಿ ಸಾವಿನ ಸಂಖ್ಯೆ 200ರ ಗಡಿ ದಾಟಿದೆ. ಖುಷಿ ವಿಷಯ ಅಂದ್ರೆ 516 ಸೋಂಕಿತರು ಗುಣಮುಖರಾಗಿದ್ದಾರೆ. ಲಾಕ್ಡೌನ್ ವಿಸ್ತರಣೆ ಎಷ್ಟು ದಿನ? ನಾಳೆ ಸಿಎಂಗಳ ಜೊತೆ ನಮೋ ಸಭೆ. ಈಗಾಗಲೇ ಲಾಕ್ಡೌನ್ ತೆರವು ಮಾಡಲ್ಲ ಅಂತ ಪ್ರಧಾನಿ ಮೋದಿ ಸರ್ವಪಕ್ಷ ಸಭೆಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರು. 11 ಕಮಿಟಿಗಳಿಂದಲೂ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ವರದಿ ಪಡೆದಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಎಲ್ಲಾ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಲಿದ್ದಾರೆ. ಲಾಕ್ಡೌನ್ ಪಂಚಪ್ರಶ್ನೆ: ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು? ಲಾಕ್ಡೌನ್ ಬಳಿಕ ರಾಜ್ಯಗಳಲ್ಲಿ ಪರಿಸ್ಥಿತಿ ಏನಿದೆ? ಸೋಂಕು ಹತ್ತಿಕ್ಕಲು ಕೈಗೊಂಡ ಕ್ರಮಗಳೇನು? ಲಾಕ್ಡೌನ್ ಬಳಿಕ ಜನರ ಸ್ಥಿತಿಗತಿಗಳು ಹೇಗಿವೆ? ಲಾಕ್ಡೌನ್ ವಿಸ್ತರಿಸಿದ್ರೆ ನಿಭಾಯಿಸಲು ರೆಡಿನಾ? ಹೀಗೆ ಪ್ರಮುಖವಾಗಿ 5 ಪ್ರಶ್ನೆಗಳಿಗೆ ಎಲ್ಲಾ ಸಿಎಂಗಳಿಂದ ಉತ್ತರ ಪಡೆಯಲಿದ್ದಾರೆ. ಇದಾದ ಬಳಿಕ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸಲಹೆ ಸ್ವೀಕರಿಸಿ ಲಾಕ್ಡೌನ್ ಆದೇಶವನ್ನ ಮತ್ತಷ್ಟು ದಿನ ವಿಸ್ತರಣೆ ಘೋಷಿಸೋ ಸಾಧ್ಯತೆ ಇದೆ. ಭಾರತಕ್ಕೆ ಹೆಮ್ಮಾರಿ ಕಾಲಿಟ್ಟು 100 ದಿನ. ಹೌದು, ಭಾರತಕ್ಕೆ ಕೊರೋನಾ ಕಾಲಿಟ್ಟು ಇವತ್ತಿಗೆ 100 ದಿನ. ಮೊದಲ ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು ಕೇರಳದಲ್ಲಿ. ಈಗ ಕೇರಳದಲ್ಲಿ 357 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. 96 ಜನ ಗುಣಮುಖರಾಗಿದ್ರೆ 2 ಸಾವನ್ನಪ್ಪಿದ್ದಾರೆ. ಕೇರಳದಲ್ಲೂ ಪರಿಸ್ಥಿತಿ ಮಿತಿ ಮೀರ್ತಿದ್ದು, ಸಿಎಂ ಪಿಣರಾಯಿ ವಿಜಯನ್ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯ ಅನ್ನೋ ಮುನ್ಸೂಚನೆಯನ್ನ ಟ್ವಿಟರ್ನಲ್ಲಿ ಕೊಟ್ಟಿದ್ದಾರೆ. ಪಂಜಾಬ್ ಒಡಿಶಾ ಲಾಕ್ಡೌನ್ ಘೋಷಣೆ. ಪಂಜಾಬ್ನಲ್ಲಿ 132 ಜನ ಕೊರೋನಾದಿಂದ ನರಳಾಡುತ್ತಿದ್ದು, 12 ಜನ ಪಂಜಾಬ್ನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಒಡಿಶಾದಲ್ಲಿ 44 ಜನರಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಹೀಗಾಗಿ ಒಡಿಶಾ ಮಾದರಿಯಲ್ಲೇ ಪಂಜಾಬ್ ರಾಜ್ಯ ಕೂಡ ಕೊರೋನಾ ಲಾಕ್ಡೌನ್ ಅನ್ನ ಈಗಾಗಲೇ 30 ಏಪ್ರಿಲ್ವರೆಗೆ ವಿಸ್ತರಣೆ ಮಾಡಿ ಆದೇಶ ಮಾಡಿವೆ. ಸೋಂಕಿತ ರಾಷ್ಟ್ರಗಳಲ್ಲಿ ಭಾರತ 24ನೇ ದೇಶ. ವಿಶ್ವದಲ್ಲಿ ಸಾವಿನ ಸಂಖ್ಯೆ 100,000 ಗಡಿಯತ್ತ. ಹೌದು, ಇಡೀ ವಿಶ್ವದಲ್ಲಿ ಸೋಂಕಿತರ ಸಂಖ್ಯೆ 16 ಲಕ್ಷ ಮೀರಿ ಹೋಗಿದೆ. ಅಮೆರಿಕದಂತ ದೈತ್ಯ ರಾಷ್ಟ್ರದಲ್ಲಿ 470,000 ಜನರಿಗೆ ಸೋಂಕು ತಗುಲಿದೆ. 16,700 ಜನ ಸಾವನ್ನಪ್ಪಿದ್ದಾರೆ. ಇಟಲಿಯಲ್ಲಿ 18,000ಕ್ಕೂ ಹೆಚ್ಚು ಜನ ಸತ್ತಿದ್ದು ಕೊರೋನಾ ಮರಣ ಮೃದಂಗ ಬಾರಿಸುತ್ತಿದೆ. ಸ್ಪೇನ್ ದೇಶದಲ್ಲಿ 157,000 ಜನರಿಗೆ ಸೋಂಕು, 15,800 ಜನ ಪ್ರಾಣ ತೆತ್ತಿದ್ದಾರೆ. ಜರ್ಮನಿ ಫ್ರಾನ್ಸ್ನಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ. ಇಡೀ ಜಗತ್ತಿಗೆ ವೈರಸ್ ಹಬ್ಬಿಸಿದ ಚೀನಾ ಈಗ 8ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಭಾರತ ಕೊರೋನಾ ಸೋಂಕಿತ ರಾಷ್ಟ್ರಗಳ ಪಟ್ಟಿಯಲ್ಲೀಗ 24ನೇ ಸ್ಥಾನಕ್ಕೆ ಬಂದಿದೆ. ಹೀಗಾಗಿ ಭಾರತದಲ್ಲಿ ವೈರಸ್ ಹರಡದಂತೆ ಮಾಡೋಕೆ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯ ಆಗಿದೆ. ನಾಳೆ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ನಾಳೆಯೇ ಲಾಕ್ಡೌನ್ ಆದೇಶ ವಿಸ್ತರಣೆಗೆ ಸೂಚನೆ ಕೊಡ್ತಾರೆ. 15 ದಿನ ವಿಸ್ತರಿಸ್ತಾರಾ ಅಥವಾ ಇನ್ನಷ್ಟು ದಿನ ಹೆಚ್ಚಳ ಮಾಡ್ತಾರಾ ಅಥವಾ 4-5 ದಿನ ರಿಲೀಫ್ ಏನಾದರೂ ಘೋಷಿಸ್ತಾರಾ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.